ಕೇಳ್ತೀರಿ ಸ್ಟೋರಿ ಬಹಳ ಚೆನ್ನಾಗಿರುವಂತ ಸ್ಟೋರಿ ಈ ಸ್ಟೋರಿ ಒಂದು ಒಂದು ಉಪನಿಷತ್ನಲ್ಲಿ ಬರುವಂತ ಕಥೆ ನಚಿಕೇತ ಅಂತ ಒಬ್ಬ ಇದ್ದ ಹ್ಯಾವ್ ಯು ಹರ್ಡ್ ಆಫ್ ನಚಿಕೇತ ಕೇಳಿದಿರಿ ಹೆಸರು ನಚಿಕೇತ 8-9 ವರ್ಷದ ಹುಡುಗ ಅವರ ತಂದೆ ದೊಡ್ಡ ಯಾಗ ಮಾಡಿದ್ರು ಯಾಗ ಅಂದ್ರೆ ಗೊತ್ತಾ ಯಜ್ಞ ಯಾಗ ಮಾಡುತ್ತಾರೆ ಮಾಡಿದ ನಂತರ ಕೆಲವು ದಾನವನ್ನ ಕೊಡ್ತಾರೆ ದಾನ ಕೊಟ್ಟರೆ ಕಂಪ್ಲೀಟ್ ಆಗುತ್ತೆ ಯಾಗ ನಚಿಕೇತನ ತಂದೆ ಯಾಗ ಮಾಡಿ ದಾನ ಕೊಡಬೇಕು ನಚಿಕೇತ ಅಂತ ಬ್ರಿಲಿಯಂಟ್ ಬಾಯ್ ಗೊತ್ತಾ ಅಟ್ ದಿ ಏಜ್ ಆಫ್ 9 ಆ ಹುಡುಗ ದಾನ ಕೊಡ್ತಾ ಇದ್ದ ತಂದೆ ನೋಡಿದ ಏನು ಯೋಚನೆ ಮಾಡ್ತಾನೆ ಗೊತ್ತಾ ಇಷ್ಟು ಒಳ್ಳೆ ಯಾಗ ಮಾಡಿ ನಮ್ಮಪ್ಪ ದಾನ ಮಾತ್ರ ಇಷ್ಟು ಕೆಡದಾಗ ಯಾಕೆ ಮಾಡ್ತಿದ್ದಾರೆ ಯಾಕೆಂದ್ರೆ ಅವರ ಅಪ್ಪ ಹಸುಗಳನ್ನು ದಾನ ಕೊಡ್ತಿದ್ರು ಎಂತ ಹಸು ನಾಳೆ ನಾಡಿದ್ರೆ ಸತ್ತೋಗೋ ತರ ಇತ್ತು ಹಸು ದಾನ ತಗೊಳ್ಳಿಕ್ಕೆ ಅಂತ ದೂರದಿಂದ ಬಂದವ ಅಪ್ಪ ಇವನ ಅಪ್ಪ ಕೊಟ್ಟ ಈ ಹಸುನ್ ತಗೊಂಡು ಮನೆಗೆ ಹೋಗೋದ್ರೊಳಗೆ ಹಸು ಸತ್ತೋಗಿರುತ್ತೆ ಆ ಹಸು ನೀರು ಕುಡಿದು ಮುಗಿದೋಗಿದೆ ಅಂದ್ರೆ ಈ ನೀರು ಕುಡಿಲಿಕ್ಕಿಲ್ಲ ಅವನು ಹೇಳೋದು ಆ ಹಸು ಹಾಲು ಕೊಟ್ಟು ಮುಗಿದಿದೆ ಆ ಹಸುವಿನಲ್ಲಿ ತ್ರಾಣವೇ ಇಲ್ಲ ಅಂಥದನ್ನು ಕೊಡ್ತಿದ್ದಾನಲ್ಲ ನಮ್ಮಪ್ಪ ನಮ್ಮಪ್ಪ ಕೀರ್ತಿವಂತನಾಗಬೇಕು ಈ ಥರ ತಪ್ಪು ಮಾಡ್ತಿದ್ದಾನಲ್ಲ ಅಂತ ಯೋಚನೆ ಮಾಡಿ 9 ವರ್ಷದ ಹುಡುಗ ಏನು ಯೋಚನೆ ಮಾಡಿದ ಗೊತ್ತಾ ನಮ್ಮಪ್ಪ ಈ ಹಸುಗಳನ್ನು ಕೊಡೋ ಬದಲು ನನ್ನನ್ನಾದರೂ ಯಾರಿಗಾದರೂ ದಾನ ಮಾಡಿದರೆ ಎಷ್ಟು ಚೆನ್ನಾಗಿರ್ತಿತ್ತು ನಾನು ಈ ಹಸುಗಿಂತ ಬೆಟರ್ ಯಾಕೆಂದರೆ ನಾಳೆ ಬೆಳಗ್ಗೆ ಸಾಯಲ್ಲ ಯಾರಿಗಾದರೂ ಕೊಟ್ಟರೆ ಅವನು ಸೇವೆ ಮಾಡಿಕೊಂಡು ಅವನ ಜೀವನ ಇರೋವರೆಗೂ ಚೆನ್ನಾಗಿಟ್ಕೊಂಡಿರ್ತಿದ್ದೆ ನನ್ನನ್ನಾದರೂ ದಾನ ಮಾಡ್ಬೋದಿತ್ತು ನಾನು ಸುಮ್ಮನಿರಲಿಲ್ಲ ಹೋಗಿ ಅಪ್ಪನ ಕೇಳ್ದ ಅಪ್ಪ ನನ್ನನ್ನು ಯಾರಿಗೆ ಕೊಡ್ತೀಯ ಅಪ್ಪ ಹೋಗಾಚೆ ಅಂದ್ರು ಒಂದ್ಸಲ ಬ್ಯುಸಿಯಲ್ಲ ಅಪ್ಪ ದಾನ ಕೊಡೋದ್ರಲ್ಲಿ ಬ್ಯುಸಿಯಲ್ಲ ಮತ್ತೆ ಹೋದ ಅಪ್ಪ ನನ್ನನ್ನು ಯಾರಿಗೆ ಕೊಡ್ತೀಯ ಅಯ್ಯ ಹೋಗಾಚೆ ಅಂದರು ಮೂರನೇ ಸಲ ಮತ್ತೆ ಹೋದ ಹೀಗೆ ನಮ್ಮಪ್ಪನಿಗೆ ಪದೇ ಪದೇ ಕಿರಿಕಿರಿ ಮಾಡಿದ್ರೆ ಏನಂತಾರೆ ನಮ್ಮಪ್ಪ ಏನಂತ ಬೈತಾರಲ್ವಾ ಕೆಲವೊಂದು ಸಲ ಕೆನ್ನೆ ಮೇಲೆ ಬಾರಿಸ್ತಾರೆ ಇನ್ನೂ ಕೆಲವು ಸಲ ಸಾಯಿಸ್ಬಿಡ್ತೀನಿ ನಿನ್ನ ಅಂತಾರೆ ಹೇಳ್ತಾರೋ ಇಲ್ವಾ ಹೇಳ್ತಾರೋ ಇಲ್ವಾ ಸಾಯಿಸ್ಬಿಡ್ತೀನಿ ಅಂತ ಅವರಪ್ಪನೂ ಸಾಯಿಸ್ಬಿಡ್ತೀನಿ ಅಂದರು ಆದರೆ ಹೆಂಗೆ ಹೇಳಿದ್ರು ಅಂದರೆ ಲ್ಯಾಂಗ್ವೇಜ್ ವಾಸ್ ಬ್ಯೂಟಿಫುಲ್ ಹಿ ಸೆಡ್ ನಿನ್ನನ್ನು ಯಮನಿಗೆ ದಾನ ಮಾಡ್ತೀನಿ ಅಂತ ಮೀನಿಂಗ್ ಒಂದೇ ಅರ್ಥ ಮಾಡ್ಕೊಳ್ತಿದ್ದೀರಾ ಲ್ಯಾಂಗ್ವೇಜ್ ಉಪನಿಷತ್ ಕಾಲದ ಲ್ಯಾಂಗ್ವೇಜ್ ಏನು ಬ್ಯೂಟಿಫುಲ್ ನೋಡಿ ಸಾಯಿಸ್ತೀನಿ ಅನ್ನೋದನ್ನು ಹೆಂಗೆ ಹೇಳಿದ್ರು ಅಂದರೆ ಯಮನಿಗೆ ದಾನ ಮಾಡ್ತೀನಿ ಅಂದರು ಹುಡುಗ ಹಬ್ಬ ಕೊಟ್ರಲ್ಲ ಯಾರಿಗಾದ್ರು ಅಂತ ಬಂದು ಸೈಡಲ್ಲಿ ಕೂತ ಕೂತ ನಂತರ ಅಪ್ಪ ಇನ್ನೇನು ದಾನ ಎಲ್ಲ ಮುಗಿಸಿ ಹೇಳಬೇಕು ಹುಡುಗ ಹೋದ ಎಲ್ಲಿ ಹೇಳ್ತೀಯ ನನ್ನ ದಾನ ಮುಗಿಲೇ ಇಲ್ಲ ಯಮನಿಗೆ ಕೊಡಬೇಕಲ್ಲ ನನಗೆ ಹೇಳಿದ್ಯಾ ಮಾತಬ್ಬಾರ್ದು ನೀನು ಕೂತಿರೋ ಜಾಗದಿಂದ ಕೊಡಬೇಕೀಗ ಅಂತ ಅಪ್ಪನಿಗೆ ಆಗ ಹೋಶ್ ಬಂತ ಅಯ್ಯಯ್ಯೋ ನಾನು ಯಮನಿಗೆ ಕೊಡ್ತೀನಿ ಅಂತ ಹೇಳಿದ್ದೀನಿ ಎಂತ ಮಾಡೋದೀಗ ಋಷಿಗಳು ಹೇಳಿದ್ರು ಒಂದು ಕೆಲಸ ಮಾಡು ಸೂಕ್ಷ್ಮ ಶರೀರದಲ್ಲಿ ಇವನು ಯಮನ ಹತ್ರ ಹೋಗುವಂತೆ ನಾವು ವ್ಯವಸ್ಥೆ ಮಾಡ್ತೀವಿ ಇವನು ಯಮನ ಬಳಿ ಹೋಗ್ತಾನೆ ದೇಹ ಇಲ್ಲೇ ಬಿದ್ದಿರುತ್ತೆ ಎಂದು ಹುಡುಗ ಆಯಿತು ಅಂದ ಸೂಕ್ಷ್ಮ ಶರೀರದಲ್ಲಿ ಯಮನ ಬಳಿಗೆ ಹೋದರು ಫಸ್ಟ್ ಟೈಮ್ ಯಮನ ಬಳಿಗೆ ಅಪಾಯಿಂಟ್ಮೆಂಟ್ ಇಲ್ಲದೆ ಯಾರಾದರೂ ಬಂದಿರೋದು ಯಾರಾದರೂ ಯಮನ ಬಳಿ ಹೋಗುವಂದ್ರೆ ಹೋಗ್ತೀವಾ ಅವನೇ ಬಂದು ಎಳ್ಕೊಂಡು ಹೋಗಬೇಕು ಈ ಬಾರಿ ಹೋದ ಈ ದೇಶದ ಹುಡುಗರು ಎಂಥೆಂಥವ್ರು ಇದ್ರು ನೋಡಿ ಯಮನ ಮನೆ ಬಾಗಿಲು ಎದುರುಗಡೆ ಕಾಯ್ಕೊಂಡು ನಿಂತಿದ್ದ ಯಮ ಇರಲಿಲ್ಲ ಮನೆಯೊಳಗೆ ಯಮನ ಹೆಂಡತಿ ಬರ್ತಾಳೆ ಬ್ರೈಟ್ ಬಾಯ್ ಆಫ್ 9 ಇಯರ್ಸ್ ಏಜ್ ಅವನ ಮನೆ ಹೊರಗಡೆ ಇದ್ದಾನೆ ಶಿ ಕೇಮ್ ಇನ್ ಸೆಡ್ ಅಯ್ಯೋ ನನ್ನ ಯಜಮಾನರು ಇಲ್ಲಪ್ಪ ಇಂಥ ಬ್ರೈಟ್ ಹುಡುಗ ನಿನ್ನ ಮನೆ ಹೊರಗಡೆ ಕಾಯೋದು ಸರಿ ಇರಲ್ಲ ಒಳಗೆ ಬಾ ಅಂದ ನೀನು ಯಮನ ಅಂದ ಅವನು ಇಲ್ಲ ನಾನು ಯಮನ ಹೆಂಡತಿ ನಮ್ಮಪ್ಪ ದಾನ ಮಾಡಿರೋದು ನಿಮ್ಮ ಯಜಮಾನರಿಗೆ ನೀ ಬರಬೇಡ ಹೋಗು ಮೂರು ದಿನ ಯಮ ಇಲ್ಲ ಮನೆಯಲ್ಲಿ ಇವನು ಹೊರಗಡೆ ಕಾಯ್ತಾ ಇದ್ದ ಯಮ ಮನೆಗೆ ಬಂದ ಸ್ಟೈಲಾಗಿ ಬಂದ ಬಂದು ಹೊರಗಡೆ ನೋಡ್ತಾನೆ ಒಬ್ಬ ಬ್ರೈಟ್ ಬಾಯ್ ನನ್ನನ್ನು ಹೇಳದೆ ಕೇಳದೆ ಬಂದು ನಮ್ಮನೆ ಎದುರುಗಡೆ ಬಂದು ಕೂತು ಬಿಟ್ಟಿದ್ದಾನೆ ನನಗೆ ದಾನ ಕೊಟ್ಟಿದ್ದೇನೆ ಅಂತ ಬೇರೆ ಹೇಳ್ತಿದ್ದಾನೆ ಅವನು ಬಹಳ ಗಾಬರಿಯಾಗಿ ಯಮ ಕೈ ಮುಗಿದು ಕೇಳ್ಕೊಳ್ತಾನೆ ನಿನ್ನಂಥ ಬ್ರೈಟ್ ಕೇಳಿಸ್ಕೊಳ್ಳಿ ಯಮ ಹೇಳಿರೋ ಮಾತು ಒಬ್ಬ ಹುಡುಗನಿಗೆ ಹೇಳೋ ಮಾತು ನಿನ್ನಂಥ ಬ್ರೈಟ್ ಬಾಯ್ ಯಾರು ಮನಸ್ಸನ್ನು ಗೆದ್ದಿದ್ದಾನೋ ದಾನವಾಗಿ ಯಮನಿಗೆ ಕೊಡ್ತೀನಿ ಎಂದಾಗಲೂ ಧೈರ್ಯವಾಗಿ ಬಂದಿದ್ದಾನೋ ಇಂಥ ಬ್ರೈಟ್ ಬಾಯ್ನ ನಾನು ಮನೆ ಎದುರುಗಡೆ ಕಾಯಿಸಿರೋದ್ರಿಂದ ನನಗೆ ದೋಷ ಬಂದ್ಬಿಡುತ್ತಪ್ಪ ದಯಮಾಡಿ ನನ್ನನ್ನು ಕ್ಷಮಿಸು ಯಮ ಕೇಳೋದು ನನ್ನನ್ನು ಕ್ಷಮಿಸು ಮೂರು ದಿನ ಕಾದಿದ್ದಕ್ಕೆ ಮೂರು ವರ ಕೊಡ್ತೀನಿ ಏನು ಬೇಕು ಕೇಳು ಅಂದ ಮನಸ್ಸನ್ನು ಗೆದ್ದರೆ ಬ್ರಿಲಿಯನ್ಸಿ ಹೆಂಗಿರುತ್ತೆ ನೋಡಿ ಮೊದಲನೇ ವರ ಏನು ಕೇಳಿದ ಗೊತ್ತಾ ಅವನು ನೋಡು ನಾನು ವಾಪಸ್ ಹೋಗ್ತೀನಲ್ಲ ಆಗ ನಮ್ಮಪ್ಪ ಹೆದರ್ಕೊಳ್ಳದೆ ನನ್ನನ್ನು ಗುರುತಿಸುವಂತೆ ಮಾಡು ಅಂದ ಇಟ್ ವಾಸ್ ಸೋ ಬ್ರಿಲಿಯಂಟ್ ಅಂದರೆ ವಾಪಸ್ ಕಳಿಸುವಂತ ನಿನ್ನ ಜೊತೆ ಇಟ್ಕೊಬೇಡ ನನ್ನ ವಾಪಸ್ ಕಳಿಸುವಂತ ಒಂದು ವರ ವೇಸ್ಟ್ ಮಾಡ್ಕೊಳ್ಳಿಲ್ಲ ಮೊದಲನೇ ವರ ನನ್ನನ್ನು ವಾಪಸ್ ಕಳಿಸು ಎರಡನೇ ವರ ನಮ್ಮಪ್ಪ ಗುರುತಿಸುವಂತೆ ಮಾಡು ಮೂರನೇ ವರ ನಮ್ಮಪ್ಪನಿಗೆ ಹೆದರಿಕೆ ಇಲ್ಲದೆ ಇರೋ ಥರ ಮಾಡು ಇಷ್ಟ ಆಗಿತ್ತಾನೆ ಆದರೆ ಮೂರನ್ನೂ ಒಂದರಲ್ಲೇ ಕೇಳಿಸ್ಕೊಂಡ ನಾನು ವಾಪಸ್ ಹೋಗ್ತೀನಲ್ಲ ಆಗ ನಮ್ಮಪ್ಪ ಗುರುತಿಸುವಂತೆ ಮಾಡು ಅಂತಂದ ಅದರ ಅರ್ಥ ಒಂದರಲ್ಲೇ ಮೂರು ಬಂತು ಬಹಳ ಬ್ರಿಲಿಯಂಟ್ ಇನ್ನೆರಡು ಉಳಿಸ್ಕೊಂಡ ಎರಡನೇದು ಕೇಳ್ದ ಸ್ವರ್ಗವನ್ನು ಪಡಿಲಿಕ್ಕೆ
ಜನ ಯಾವ ಯಾಗ ಮಾಡ್ತಾರಲ್ಲ ಆ ಯಾಗದ ಬಗ್ಗೆ ನನಗೆ ಹೇಳಿಕೊಡು ಅಂತ ಯಮ ಬಹಳ ಖುಷಿಯಾಗಿ ಕೂತ್ಕೋ ಅಂತ ಎಲ್ಲ ಯಾಗವನ್ನು ಹೇಳ್ಕೊಟ್ಟ ಹಿಂಗೆ ಮಾಡ್ತಾರೆ ಅಂತ ಕೊನೆಗೆ ಆ ಯಾಗಕ್ಕೆ ಹೊತ್ತಿಸುವ ಅಗ್ನಿಯನ್ನು ಇನ್ನು ಮುಂದೆ ನಚಿಕೇತಾಗ್ನಿ ಅಂತ ಕರೆಯಲಾಗುತ್ತೆ ಇದು ನಾನು ನಿಮಗೆ ಕೊಡೋ ವರ ಅಂತ ಎಕ್ಸ್ಟ್ರಾ ವರ ಕೊಟ್ಟ ಈಗ ಮೂರನೇದು ಬಾಕಿ ಇದೆ ಕ್ಯೂರಿಯಾಸಿಟಿ ಅಲ್ಲ ಏನು ಕೇಳಿರಬೇಕು ಅವನು ಅಂತ ಯು ನೋ ವಾಟ್ ಹಿ ಆಸ್ಕ್ಡ್ ಅವನು ಕೇಳಿದ ಯಮರಾಜ ಜನ ಹುಟ್ಟೋಕ್ಕಿಂತ ಮುಂಚೆ ಎಲ್ಲಿರ್ತಾರೆ ಸತ್ತ ಮೇಲೆ ಎಲ್ಲಿ ಹೋಗ್ತಾರೆ ನನಗೆ ಈ ಪ್ರಶ್ನೆಗೊಂದು ಉತ್ತರ ಹೇಳಿಬಿಡು ಐಲ್ ಗೋ ಬ್ಯಾಕ್ ಅಂತ ಯಮರಾಜ ಹೇಳ್ದ ಸ್ವಲ್ಪ ಟಫ್ ಕ್ವೆಶನ್ ಯಮ ಸ್ವಲ್ಪ ಟಫ್ ಕ್ವೆಶನ್ ತುಂಬ ದೊಡ್ಡ ದೊಡ್ಡವರು ಸಾವಿರ ವರ್ಷ ತಪಸ್ಸು ಮಾಡಿದ್ರು ಅವ್ರಿಗೆ ಅರ್ಥ ಆಗೋದಿಲ್ಲ ಇದು ಇದು ಬೇಡ ಬೇರೆ ಏನಾದರೂ ಕೇಳು ತಕ್ಷಣ ವಿನಂದ ಅವ್ರಿಗೆ ಸಾವಿರ ವರ್ಷ ತಪಸ್ಸು ಮಾಡಿದ್ರು ಅರ್ಥ ಆಗೋದಿಲ್ಲ ಯಾಕೆ ಅಂದರೆ ನಿನ್ನಂಥ ಗುರುಗಳು ಸಿಗೋದಿಲ್ಲ ನನಗೆ ಅನಾಯಾಸವಾಗಿ ಸಿಕ್ಕಿದ್ಯಾ ಕೊಡೋದಿದ್ರೆ ಉತ್ತರ ಕೊಡು ಇಲ್ಲಾಂದರೆ ಆಗಲ್ಲ ಅಂತ ಹೇಳುವಂತ ಇವನಂದ ಬೇಡ ಕಣ ಎಷ್ಟು ಚೆನ್ನಾಗಿದೆ ನೋಡಿ ಒಂದು ಸಾವಿರ ವರ್ಷದ ಆಯಸ್ಸು ಕೊಡ್ತೀನಿ ನಿನಗೆ ನಾಟ್ ಹಂಡ್ರೆಡ್ ಒಂದು ಸಾವಿರ ವರ್ಷದ ಆಯಸ್ಸು ಕೊಡ್ತೀನಿ ಅರ್ಧ ಭೂಮಂಡಲ ನಿನಗೆ ನೀನೇ ರಾಜ್ಯಭಾರ ಮಾಡು ನಿನ್ನ ಕೈಗೊಬ್ಬರು ಕಾಲಿಗೊಬ್ಬರು ಆಳು ನಿನ್ನನ್ನು ಯಾರೂ ಗೆಲ್ಲುವಂತಿಲ್ಲ ನೀನೇ ಮಹಾಚಕ್ರವರ್ತಿಯಾಗಿ ಆಳಬೇಕು ಅಂತ ವ್ಯವಸ್ಥೆ ಮಾಡಿಕೊಡ್ತೀನಿ ಒಂದು ಸಾವಿರ ವರ್ಷ ಆಯಸ್ಸು ತಗೊಂಡು ಹಾಯಾಗಿರು ಈ ಪ್ರಶ್ನೆ ಬೇಡ ಅಂತ ಹುಡುಗ ಕೇಳಿದ ವಂಡರ್ಫುಲ್ ಒಂದು ಸಾವಿರ ವರ್ಷ ಆಯಸ್ಸು ನನಗಿರೋ ಪ್ರಾಬ್ಲಮ್ ಅದೇ ಸಾವಿರ ವರ್ಷ ಆದಮೇಲೆ ಸಾಯ್ತೀನಲ್ಲ ಅವಾಗ ಎಲ್ಲಿಗೆ ಹೋಗ್ತೀನಿ ಅಂತ ಹೇಳು ನನಗೆ ಅಂತ ಹಿ ವಾಸ್ ಅಡಮೆಂಟ್ ನಂಗೆ ಇದೇ ಬೇಕು ಅಂತ ಕೊನೆಗೆ ಯಮರಾಜನಿಗೆ ಎಷ್ಟು ಖುಷಿ ಅಂತಂದರೆ ಇಂಥ ಹುಡುಗನನ್ನು ಶಿಷ್ಯನಾಗಿ ಪಡೆದಿದ್ದು ನನ್ನ ಭಾಗ್ಯ ಅಂತ ಯಮರಾಜ ಇಡೀ ಕಠೋಪನಿಷತ್ತನ್ನು ಅವನಿಗೆ ಬೋಧಿಸಿದ ಒನ್ ಆಫ್ ದಿ ಟಫ್ ಉಪನಿಷತ್ಸ್ ಭಾಳ ಟಫ್ ಅಲ್ಲದೆ ಹೋದರೂ ಕೇಳಲಿಕ್ಕೆ ತುಂಬ ಸುಂದರವಾಗಿರುವಂಥ ಭಾಳ ಮುದ ಕೊಡುವಂಥ ಉಪನಿಷತ್ತುಗಳಲ್ಲಿ ಒಂದನ್ನು ಯಮರಾಜ ಬೋಧಿಸಿದ್ದು ನಚಿಕೇತನಿಗೆ ಅದರಲ್ಲಿ ಅವನೇನು ಹೇಳ್ತಾನೆ ಗೊತ್ತಾ ನಮ್ಮ ಮನಸ್ಸನ್ನು ನಿಗ್ರಹಿಸೋದು ಬಹಳ ಮುಖ್ಯ ಅಂತ ಹೇಳಿ ಎಕ್ಸ್ಪ್ಲೈನ್ ಮಾಡ್ತಾನೆ ಆತ್ಮಾನಂ ರಥಿನಂ ವಿದ್ಧಿ ಶರೀರಂ ರಥಮೇವತು ಬುದ್ಧಿಂತು ಸಾರಥಿಂ ವಿದ್ಧಿ ಮನಃಪ್ರಗ್ರಹಮೇವ ಚ ಅರ್ಥ ಏನು ಗೊತ್ತೇನು ಈ ದೇಹ ಒಂದು ರಥ ಇದ್ದಂತೆ ಯು ಹ್ಯಾವ್ ಟು ಇಮ್ಯಾಜಿನ್ ನಾವು ಒಂದು ಕಲ್ಪನೆ ಮಾಡಿಕೊಳ್ಳಿ ಇಡೀ ದೇಹ ಒಂದು ರಥ ಇದ್ದಂತೆ ಇವನು ಹೇಳ್ತಾನೆ ಈ ರಥಕ್ಕೆ ಐದು ಕುದುರೆಗಳು ಐದು ಇಂದ್ರಿಯಗಳು ಯಾವುದು ಐದು ಇಂದ್ರಿಯ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಬಾಯಲ್ಲ ಚರ್ಮ ಈ ಐದು ಇಂದ್ರಿಯಗಳು ಅದಕ್ಕೆ ಕುದುರೆಗಳು ಈ ಕುದುರೆಗಳಿಗೆ ಕಟ್ಟಿರುವ ಲಗಾಮ್ ಇದೆಯಲ್ಲ ಅದು ಮನಸ್ಸು ಈ ಮನಸ್ಸಿನ ಲಗಾಮನ್ನು ಕೈಯಲ್ಲಿ ಹಿಡ್ಕೊಂಡಿರೋದು ಯಾರು ಬುದ್ಧಿ ಈ ಇಡೀ ರಥದ ಓನರ್ ಯಾರು ಅಂದರೆ ಆತ್ಮ ಇದು ಹೀಗಿರೋದು ಈಗ ಅವ್ರು ಹೇಳ್ತಾನೆ ಯಮ ಹೇಳ್ತಾನೆ ಐದು ಇಂದ್ರಿಯಗಳು ಐದು ಕುದುರೆಗಳು ತಮ್ಮ ಇಷ್ಟ ಬಂದಂತೆ ಎಲ್ಲ ಕಡೆಗೆ ಹೋದರೆ ರಥ ಗುರಿ ರೀಚ್ ಆಗುತ್ತಾ ಐದು ಕುದುರೆಗಳು ಒಂದೇ ಕಡೆ ಹೋಗ್ತವೆ ಆದರೆ ಕೆಟ್ಟ ಕಡೆಗೆ ಹೋದರೆ ರಥ ಒಳ್ಳೆ ಗುರಿಗೆ ರೀಚ್ ಆಗುತ್ತಾ ಕೆಟ್ಟ ಕಡೆಗೆ ಹೋಗಿ ಎಂಡ್ ಆಗುತ್ತೆ ರಥ ಒಳ್ಳೆ ಕಡೆಗೆ ಹೋಗ್ಲಿಕ್ಕೆ ಇರೋ ಒಂದೇ ಒಂದು ಮೆಥಡ್ ಏನು ಐದು ಇಂದ್ರಿಯಗಳು ಒಂದಾಗಬೇಕು ಯಾವ ಗುರಿ ಅಂತ ನಿಶ್ಚಯ ಮಾಡಿದೀವೋ ಅದರ ಕಡೆ ಓಡ್ಲಿಕ್ಕೆ ಸಿದ್ಧವಾಯಿತು ಅಂತಂದರೆ ಇಡೀ ರಥ ಒಳ್ಳೆ ಜಾಗಕ್ಕೆ ಹೋಗುತ್ತೆ ಇದು ಇಡೀ ನಚಿಕೇತನಿಗೆ ಯಮ ಹೇಳಿಕೊಟ್ಟಂಥ ಪಾಠ